ತೇಜಸ್ವಿ ಸೂರ್ಯ ಇದ್ದಾರಲ್ಲ ಅವರು ಕೇಪಬಲ್ ಇದ್ದಾರೆ ಪಾರ್ಲಿಮೆಂಟ್ ಅಲ್ಲಿ ಮೋದಿ ಅಂದ್ರೆ ನಮ್ಗೆ ರಾಮ ಇದ್ದಾಗ ನಮ್ಮ ಸೌಮ್ಯ ರೆಡ್ಡಿ ತಪ್ಪು ತಪ್ಪ ಕೆಲಸ ಮಾಡಿದ್ರು ಅವ್ರ ಲೆವೆಲ್ ಅಲ್ಲಿ ಈ ಅಮ್ಮ ಇಲ್ಲ ಅವ್ರ ಗೆಲ್ತಾರಪ್ಪ ಅವರು ಒಂಥರ ಜಾತಿ ಧರ್ಮ ನೋಡ್ತಾ ಇದ್ದಾರೆ ನಮ್ಮ ತೇಜಸ್ವಿ ಸೂರ್ಯ ಲೆವೆಲ್ ಗೆ ಈ ಅಮ್ಮ ಇಲ್ಲ ಗೆಲ್ಲ ಚಾನ್ಸೇ ಇಲ್ಲ ವಿತೌಟ್ ಫ್ಯಾಮಿಲಿ ರಾಮ ಅಂದ್ರೆ ಏನಮ್ಮ ಮೋದಿ ಅವರೇ ಧರ್ಮ ಸಂಭವಾಮಿ ರಾಮನ ಅವತಾರನೇ ಮೋದಿ ಅವರೇ ಬರೋದು ಸೌಮ್ಯ ರೆಡ್ಡಿ ಅವರು ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ರು ಮತ್ತೆ ಹಾಗಾದ್ರೆ ಲೋಕಸಭಾ ಚುನಾವಣೆಯಲ್ಲಿ ಸೋಲ್ತಾರೆ ಅಂತಾನ ಹಂಡ್ರೆಡ್ ಪರ್ಸೆಂಟ್ ಅಮ್ಮ ಎಲ್ಲ ಚಾನ್ಸ್ ಇಲ್ಲ ಗೌರ್ಮೆಂಟ್ ಪಾಕಿಸ್ತಾನ ಓಟ್ ಹಾಕೋದು ಈಗ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿದೆ ಇಟ್ಟಳಿಸಿತ್ತು ನಾಯಕ ಆದಿತ್ತು ಅಂತಾರೆ ಅಳಸೋ ಜೆಡಿಎಸ್ ಜೆಡಿಎಸ್ನವರು ಅದು ಅವ್ರು ಮಾಡ್ಕೊಂಡಿರೋ ತಪ್ಪಿಗೆ ಯಾವ ಕಾಲ ಮೇಲೆ ಅವರೇ ಹಾಕೊಂಡಿದ್ದಾರೆ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಅಮ್ಮ ಮುಡುಗ ಅಮ್ಮ ಪಾಪ ಬಟ್ ಅವನಿಗೆ ಕೆಪಾಸಿಟಿ ಇಲ್ಲಮ್ಮ ಪಾಪ ಸದ್ಯ ನಾನು ಬಿಟಿಎಂ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಇದೀನಿ ಇಲ್ಲಿನ ಜನರು ಏನು ಹೇಳ್ತಾರೆ ಅಂತ ಕೇಳ ಸರ್ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ ಆಲ್ರೆಡಿ ಈಗ ಟಿಕೆಟ್ ಅನೌನ್ಸ್ ಆಗಿದೆ ಪಿಯಿಂದ ತೇಜಸ್ವಿ ಸೂರ್ಯ ಹಾಗೆ ಕಾಂಗ್ರೆಸ್ನಿಂದ ಸೌಮ್ಯ ರೆಡ್ಡಿ ಅವರು ಯಾರು ಹೇಳ್ತಾರೆ ನನ್ನ ಪ್ರಕಾರ ಸೌಮ್ಯ ರೆಡ್ಡಿ ಅವರು ರಾಮಲಿಂಗಾರೆಡ್ಡಿ ಅವರು ಒಳ್ಳೆಯವರೇ ಓಕೆ ಸೌಮ್ಯ ರೆಡ್ಡಿ ಅವರು ಒಳ್ಳೆಯವರೇ ಬಟ್ ನನ್ನ ಒಂದು ಡಿಸಿಷನ್ ಪ್ರಕಾರ ತೇಜಸ್ವಿ ಸೂರ್ಯ ಇದ್ದಾರಲ್ಲ ಅವರು ಕೇಪಬಲ್ ಇದ್ದಾರೆ ಪಾರ್ಲಿಮೆಂಟಲ್ಲಿ ಹೋದರೆ ಕೆಲಸ ಮಾಡ್ತಾರೆ ಸ್ವಲ್ಪ ಆದರೆ ನಾವು ಸಪೋರ್ಟ್ ಬಂದು ನಾನು ನೋಡಿ ನಾನು ಎಮ್ ಎಲ್ ಎಗೆ ರಾಮಲಿಂಗಾರೆಡ್ಡಿ ಅವ್ರಿಗೆ ಹಾಕ್ತೀನಿ ಸೆಂಟ್ರಲ್ನಲ್ಲಿ ಬಂದು ಮೋದಿಯವ್ರಿಗೆ ಹಾಕ್ತೀನಿ ಯಾಕೆಂದರೆ ನಮ್ಗೆ ಇಷ್ಟು ಎಮ್ ಬಿ ಟಿ ಎಮ್ ಲೇಔಟ್ಗೆ ಪಾಪ ಇವ್ರು ಮಾಡಿಕೊಡ್ತಾರೆ ವರ್ಕು ನಮ್ಗೆ ಸೆಂಟ್ರಲಲ್ಲಿ ನಮ್ಗೆ ಮೋದಿಯವರಿದ್ದಾರೆ ಮೋದಿ ಅಂದರೆ ನಮ್ಗೆ ರಾಮ ಇದ್ದಾಗೆ ಓಕೆ ಅಷ್ಟೇ ಅವರು ಬೆಲೆ ಕೊಡ್ತೀವಿ ಆದ್ರಿಂದ ನಾವು ಮೋದಿಗೆ ಆಗ್ತೀವಿ ಅಂದ್ರೆ ಸ್ಟೇಟ್ ಅಂತ ಬಂದ್ರೆ ಕಾಂಗ್ರೆಸ್ ಅಥವಾ ಸ್ಥಳೀಯ ಸ್ಥಳೀಯ ಶಾಸಕರು ಯಾರಿದಾರಾ ಯಾರು ಕೆಲಸ ಮಾಡ್ತಿದಾರಾ ಓಕೆ ಅವರು ಸೆಂಟ್ರಲ್ ಅಂತ ಬಂದ್ರೆ ಬಿಜೆಪಿ ಅಂತನಾ 100% ಓಕೆ ಹಾಗಾದ್ರೆ ತೇಜಸ್ವಿ ಸೂರ್ಯ ಅವರ ಈ ಬಾರಿ ಗೆಲ್ತಾರ ಹೇಗೆ ನೋ ಚಾನ್ಸ್ ಓಕೆ ಆಕೆ ಆಕೇನ ನಿಲ್ಸಿದ್ರೇ トップ ಕೆಲಸ ಮಾಡಿದ್ರಿ ಇವರು ಆಕೆ ಶಿಲ್ಪ ನಮ್ಮ ಸೋಮಿಯ ರೆಡ್ಡಿ ನಿಲ್ಸಿರೋದು ತಪ್ಪು ಕೆಲಸ ಮಾಡಿದ್ರು ಏನೋ ಪಾಪ ನಿಂತ್ಕೊಂಡಿದ್ದಾರೆ ಅವರ ಅಮ್ಮ ಅವರು ಒಳ್ಳೆಯವರೇ ಬಟ್ ಪಬ್ಲಿಕ್ ಒಪಿನಿಯನ್ ಏನಾಗಿದೆ ಅಂದರೆ ನಮ್ಗೆ ಮೋದಿ ಅವರು ಬೇಕು ಈಗ ಬೆಂಗಳೂರು ದಕ್ಷಿಣ ಅಂತ ಬಂದ್ರೆ ಬಿಜೆಪಿ ಭದ್ರಕೋಟೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಸೊ ಈ ಬಾರಿ ಆದ್ರೂ ಲೆಕ್ಕಾಚಾರ ಚೇಂಜ್ ಆಗತ್ತೆ ಅನ್ಕೊಂಡಿದ್ರು ಆಗಲ್ವಾ ಹಾಗಾದ್ರೆ ಒಂಥರ ಸ್ಟಾಂಪ್ ಮಾಮ ಒಂಥರ ಇದ್ರ ಸ್ಟಾಂಪ್ ತರ ಗುದ್ದುಬಿಟ್ಟಿದ್ದಾರೆ ಜನ ಇಲ್ಲಿ ಚಿಕ್ಕಪೇಟೆ ಕ್ಷೇತ್ರ ಬೆಂಗಳೂರು ನಾರ್ತ್ ಈಸ್ಟ್ ನಾಲ್ಕು ನಾಲ್ಕಿರ್ಬೋದು ನಾಲ್ಕು ಕೂಡ ಜನಗಳ ಮನಸ್ಸಲ್ಲಿ ಬರೋದು ಓಕೆ ಸರ್ ಸರಿಗ ಹಾಲಿ ಸಂಸದರಾಗಿರುವಂತಹ ತೇಜಸ್ವಿ ಸೂರ್ಯ ಅವರು ಕೆಲಸಗಳನ್ನ ಮಾಡಿದಾರಾ ಹೇಗೆ ಮಾಡಿದಾರಮ್ಮ ಎಷ್ಟೋ ಕೆಲಸಗಳು ಮಾಡಿದ ಪಾ ಅವ್ರು ಮಾಡಿಲ್ಲ ಅಂತಲ್ಲ ನಮಗೆ ಈ ಕಾಂಗ್ರೆಸ್ನವ್ರ ಮೇಲೆ ಯಾಕೆ ಅಂತ ಸ್ವಲ್ಪ ಅಂದ್ರೆ ಅವರು ಒಂಥರ ಜಾತಿ ಧರ್ಮ ನೋಡ್ತಾ ಇದ್ದಾರೆ ಅವ್ರಿಗೆಲ್ಲ ಜಾತಿನೂ ಒಂಥರ ನೋಡ್ಕೊಬೇಕು ಹಿಂದೂಗಳು ಆಗ್ತಾರೆ ಒಟ್ಟು ಅವ್ರಿಗೆ ಮುಸ್ಲಿಮ್ಸು ಆಗ್ತಾರೆ ಅವ್ರ ಪ್ರಿಯಾರಿಟಿ ಕೊಡ್ತಾ ಇರೋದು ಮುಸ್ಲಿಮ್ಸ್ಗೆ ಜಾಸ್ತಿ ಓಲೈಕೆ ರಾಜಕಾರಣ ಸ್ವಲ್ಪ ಈ ಕಡೆ ಸ್ವಲ್ಪ ಹಿಂದೂಗಳ ಮೇಲೆ ಸ್ವಲ್ಪ ಫೇವರ್ ಆಗಿ ಇವ್ರನ್ನು ತೋಡ್ಕೊಂಡು ಎರಡು ಸಮತೋಲನವಾಗೋತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೂ ಚಾನ್ಸಸ್ ಇದೆ ಈಗ ತೇಜಸ್ವಿ ಸೂರ್ಯ ಅವರು ಗೆಲ್ತಾರೆ ಅಂತ ಹೇಳಿದ್ರಿ ಬಟ್ ಇಬ್ರು ಮಧ್ಯ ಪೈಪೋಟಿ ಇರುತ್ತಾ ಸುಲಭವಾಗಿ ಡಿಪಾಸಿಟ್ ಬರುತ್ತೋ ಇಲ್ಲ ಅದೇ ನನ್ಗೆ ಗ್ಯಾರಂಟಿ ಇಲ್ಲ ಡಿಪಾಸಿಟ್ ಬರೋ ಚಾನ್ಸು ಕಮ್ಮಿ ಇದೆ ಅವ್ರು ಲೀಡಲ್ಲಿ ಗೆಲ್ತಾರಪ್ಪ ಓಕೆ ಹ್ಞೂ ನಾನು ಬೇಕಾದ್ರೆ ಅವ್ರಿಗೆ ಇವತ್ತು ಹೇಳ್ತಾ ಇದ್ದೀನಿ ಪಾಪ ಇ ಎಮ್ ಐನು ಒಳ್ಳೆಯವರೇ ಒಳ್ಳೆಯವರಲ್ಲ ಅಂತಲ್ಲ ಅವ್ರ ಲೆವೆಲಲ್ಲಿ ಇ ಎಮ್ ಐ ಇಲ್ಲ ಕಳೆದ ಮೂವತ್ತು ವರ್ಷದಿಂದ ಬಿಜೆಪಿ ಭದ್ರಕೋಟೆ ಈ ಬೆಂಗಳೂರು ಸೌತ್ ಹಾಗಾದ್ರೆ ಈ ಬಾರಿ ಕೂಡ ಏನು ಲೆಕ್ಕಾಚಾರ ಚೇಂಜ್ ಚೇಂಜ್ ಲೆಕ್ಕಾಚಾರದಲ್ಲಿದೆ ಸ್ಟೇಟ್ ಅಲ್ಲಿ ಏನ್ ಕಾಂಗ್ರೆಸ್ ಗವರ್ಮೆಂಟ್ ಇರೋದ್ರಿಂದ ಜೊತೆಗೆ ಹೆಚ್ಚು ನೂರಾ ಮೂವತ್ತಾರು ಸೀಟ್ಗಳು ವಿಧಾನಸಭಾ ಚುನಾವಣೆಯಲ್ಲಿ ಬಂದಿತ್ತು ಹಾಗಾಗಿ ಈ ಬಾರಿ ನಮ್ ಸೀಟ್ ಹೆಚ್ಚಿಸ್ಕೊಳ್ಬಹುದು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಇದೆ ಕಾಂಗ್ರೆಸ್ ಹೌದು ಅವ್ರ ಮನಸ್ಸಲ್ಲಿ ಇಟ್ಕೊಂಡಿರೋದು ಕರೆಕ್ಟೇ ನೋಡಿ ವಿಧಾನಸಭೆ ಬೇರೆ ನಮ್ಮ ಲೋಕಸಭೆ ಬೇರೆ ವಿಧಾನಸಭೆ ಅಂದರೆ ಎದುರು ಬದರು ಮನೆ ಇದ್ದಾಗೆ ಲೋಕಸಭೆ ದೂರದ ಮನೆ ಇದ್ದಾಗೆ ನಮಗೆ ದೂರದಲ್ಲಿ ಕೆಲಸ ಮಾಡ್ರೆ ಅವ್ರು ದೂರದವ್ರು ಹೇಗೆ ಅಂದರೆ ಅಂತಾರಾಷ್ಟ್ರೀಯವಾಗಿ ಕೆಲಸ ಮಾಡ್ತಾರೆ ಅವರು ಓಕೆ ಬೇರೆ ದೇಶಗಳಲ್ಲಿ ಎಲ್ಲ ಹೋಗಿ ಕೆಲಸಗಳು ಮಾಡ್ತಾರೆ ಅವರು ಅಲ್ಲಿ ನಮ್ಮ ಮೋದಿಯವ್ರು ಒಳ್ಳೆಯ ಹೆಸರಿಟ್ಕೊಂಡಿದ್ದಾರೆ ಇದೇನಾಗುತ್ತೆ ಅಂದರೆ ಇಲ್ಲಿ ಕಾಂಗ್ರೆಸ್ ಅಂದರೆ ಇವ್ರು ಮೂವತ್ತು ನೂರು ಮೂವತ್ತಾರು ಸೀಟ್ ಗೆದ್ದಿರೋ ಸಂತೋಷವೇ ಇವರು ಜನ ಇದರಿಂದ ಹಾಕಿಲ್ಲ ಇವರು ಇವರ ಇದು ಮಾಡಿದ್ರಲ್ಲ ಎಲ್ಲಾರ್ಗು ಗ್ಯಾರಂಟಿಗಳು ಕೊಟ್ರಲ್ಲ ಅದ್ರಲ್ಲಿ ಜನಗಳು ಪಾಪ ಅದ್ರೊಳಗೆ ಎರಡು ಅನುಕೂಲಗಳು ಆಗಿದೆ ಅನುಕೂಲ ಆಗಿಲ್ಲ ಅಂತಲೂ ಹೇಳ್ತಾ ಇಲ್ಲ ಎಲೆಕ್ಟ್ರಿಸಿಟಿ ಬಿಲ್ ಕಮ್ಮಿ ಆಗಿದೆ ಬಸ್ ಕಮ್ಮಿ ಆಗಿದೆ ಎಲ್ಲ ಆಗಿದೆ ಬಟ್ ಈ ಹೈ ಲೆವೆಲ್ನಲ್ಲಿ ಇವ್ರು ನಿಂತ್ಕೊಳಕ್ಕಾಗಲ್ಲ ಜನಗಳ ಇದಾಗಲ್ಲಮ್ಮ ನೀವೀಗ ಮಾತು ಶುರು ಮಾಡಿದಾಗ ಹೇಳಿದ್ರಿ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ ಅಂತ ಸೊ ಅದು ಹಾಗಾದ್ರೆ ಮಗಳಿಗೆ ಪ್ಲಸ್ ಪಾಯಿಂಟ್ ಆಗಲ್ವಾ ಯಾಕೆ ಅಂದ್ರೆ ಆಕೆ ಖುದ್ದಾಗಿ ಜಯನಗರದಲ್ಲೇ ಸೋತ್ ಬಿಟ್ಟಿದ್ದಾರೆ ಪಾಪ ಫೋರ್ತ್ ಬ್ಲಾಕ್ ಅಲ್ಲಿ ಜಯನಗರ ಅಲ್ಪ ಮತಗಳಿಂದ ಸೋತಿರೋದು ತಪ್ಪದಿಂದಾನೇ ಸೋತಿರೋದು ಅದ್ ಬಿಡಿ ಅದ್ ಬೇರೆ ಲೆಕ್ಕ ಬಟ್ ಈ ಲೆವೆಲ್ನ ಜೈ ನಮ್ಮ ತೇಜಸ್ವಿ ಸೂರ್ಯ ಲೆವೆಲ್ಗೆ ಈ ಅಮ್ಮ ಇಲ್ಲ ಏನು ಮಾಡಿದ್ದಾರೆ ಬೈ ಫೋರ್ಸ್ ಹೈಕಮಾಂಡ್ ಫೋರ್ಸಿಂದ ಆಕೆ ಕರ್ಕೊಂಬಂದು ನಿಲ್ಸಿರೋದಷ್ಟೇ ಇವತ್ತೆಷ್ಟು ಜನ ನಿಂತಿದ್ರಲ್ಲ ಇಂದ ಯಾರಿಗೂ ಸಂತೋಷವಾಗಿ ಬಂದು ನಿಂತ್ಕೊತಾ ಇಲ್ಲ ಯಾರೂ ಹೈಕಮಾಂಡ್ ಸೆಂಟ್ರಲ್ನಿಂದ ಕರ್ಕೊಂಬಂದು ಅವ್ರ ಮಕ್ಕಳು ಮೊಮ್ಮಕ್ಕಳು ಅವ್ರ್ಗೆ ಕರ್ಕೊಂಬ ಇವತ್ತು ನೋಡಿ ಪೇಪರಲ್ಲಿ ಹಾಕಿದ್ದಾರೆ ಎಲ್ಲ ಅಳಿಯ ಮಗಳು ಮಗ ಇದೇ ಗ್ರೂಪೇ ಇದೆ ಹೊರ್ತು ಸಾರ್ವಜನಿಕರಿಗೆ ಯಾರಿಗೂ ಕೊಟ್ಟಿಲ್ಲ ಅವರು ವರ್ಕರ್ಗಳಿಗೆ ಯಾರಿಗೂ ಸೀಟ್ ಕೊಟ್ಟಿಲ್ಲ ಅವರು ಇದರಿಂದ ಸ್ವಲ್ಪ ತೊಂದರೆ ಆಗುತ್ತೆ ಈಗ ಅಂದ್ರೆ ಏನು ಸೌಮ್ಯ ರೆಡ್ಡಿ ಅವರು ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ರು ಮತ್ತೆ ಹಾಗಾದ್ರೆ ಲೋಕಸಭಾ ಚುನಾವಣೆಯಲ್ಲಿ ಸೋಲ್ತಾರೆ ಅಂತನಾಂಡ್ರೆಡ್ ಪರ್ಸೆಂಟ್ ಅಮ್ಮ ಗೆಲ್ಲಕ್ಕೆ ಚಾನ್ಸೇ ಇಲ್ಲ ಯಾಕೆ ಅಂದ್ರೆ ಇಲ್ಲಿ ವಿದ್ಯಾವಂತರಿ ಇರೋ ಏರಿಯಾ ಇವಾಗ ಬಸಂಗಡಿ ಇರ್ಬೋದು ಗಾಂಧಿ ಬಜಾರ್ ಇರ್ಬೋದು ಬಿ ಟಿ ಎಂ ಇರ್ಬೋದು ಎಲ್ಲ ವಿದ್ಯಾವಂತರಿ ಜಾಗ ಇನ್ನೊಂದೇನು ಅಂದ್ರೆ ಜನ ಇವಾಗ ಏನು ಹೇಳ್ತಾರೆ ಅಂದ್ರೆ ಮೋದಿಯವರು ರಾಮರ ದೇವಸ್ಥಾನ ಕಟ್ಸಿದ್ರು ಮೋದಿಯವರು ಚೈನಾವ್ರನ್ನ ದೂರ ಇಟ್ಟರು ಮೋದಿ ಬಂದ ಮೇಲೆ ಕಾಶ್ಮೀರಲ್ಲಿ ಸೈಲೆಂಟ್ ಆಯಿತು ಎಲ್ಲ ಥರನೂ ಗಮನ ಇವಾಗ ಮೂರ್ಖರಲ್ಲ ಕೋಟ್ ಹಾಕೋರು ಇವಾಗ ಸ್ಟೇಟ್ ಬಿಡಿ ಅದು ಅದು ಅಂಡರ್ಸ್ಟ್ಯಾಂಡಿಂಗ್ ನಡೀತೆ ಸೆಂಟ್ರಲಲ್ಲಿ ಅಂತಾರೆ ಭದ್ರವಾದ ಗೌರ್ಮೆಂಟ್ ಇದ್ದರೆ ಇವಾಗ ಪಾಕಿಸ್ತಾನವರೇ ನಮ್ಮನ್ನು ನೋಡಿ ಹೆದರ್ತಾರೆ ಶ್ರೀಲಂಕಾ ಅವರು ಹೆದರ್ತಾರೆ ಚೈನಾ ಅವರು ಮೇನ್ ಮೇಯ್ನಾಗಿ ಹೇಳ್ಬೇಕು ಅಮೆರಿಕಾವರೇ ನಮ್ಮನ್ನು ನೋಡಿ ಎದಿರ್ತಾರೆ ಈ ಪರಿಸ್ಥಿತಿ ನಾವು ದೇಶ ಬಿಟ್ಕೊಟ್ಬಿಟ್ರೆ ನಾವೆಲ್ಲ ಬಿಟ್ಕೊಟ್ಟಾಗೆ ಲೆಕ್ಕ ಸ್ಟೇಟ್ ಲೆಕ್ಕಕ್ಕೆ ಬರಲ್ಲ ಅವಾಗ ನಮ್ಮ ದೇಶ ಗಟ್ಟಿಯಾಗಿದ್ರೆ ಎಲ್ಲ ಸ್ಟೇಟು ಚೆನ್ನಾಗಿರುತ್ತೆ ಹಾಗಾದ್ರೆ ಮತದಾರರು ಬಿಜೆಪಿ ಅಂತ ತೇಜಸ್ವಿ ಸೂರ್ಯ ಅವ್ರಿಗೆ ಓಟ್ ಹಾಕ್ತಾರ ಅಥವಾ ತೇಜಸ್ವಿ ಸೂರ್ಯ ಅವ್ರನ್ನೇ ನೋಡ್ಕೊಂಡು ಓಟ್ ಹಾಕ್ತಾರ ಅಥವಾ ನರೇಂದ್ರ ಮೋದಿ ಅವ್ರನ್ನ ನೋಡ್ಕೊಂಡು ಓಟ್ ಹಾಕ್ತಾರ ತೇಜಸ್ವಿ ಸೂರ್ಯನೂ ಅಲ್ಲ ಮೋದಿ ಒಬ್ಬರೇ ಅವ್ರೊಡೆ ಓಟ್ ಹಾಕೋದು ನಿಸ್ವಾರ್ಥವಾಗಿ ಮುನ್ನೂರ ಅರವತ್ತೈದು ದಿವಸನೂ ಜನಗಳಿಗೋಸ್ಕರ ದುಡಿಯೋ ಮನುಷ್ಯ ಆತನಿಗೆ ಬೇಕಾರೆ ನಮ್ಮ ಆಯಿಸು ಅವ್ರಿಗೆ ಬೇಕಾದ್ರೆ ಸೇರ್ಕೊಳ್ಳಲಿ ಅವರು ಬದುಕಿ ಚೆನ್ನಾಗಿ ಮಾಡಲಿ ದೇಶಕ್ಕೆ ಅಷ್ಟೇ ನಾವು ದೇವ್ರನ್ನು ಕೇಳ್ಕೊಳ್ಳೋದು ಓಕೆ ಈಗ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಮಾಡ್ಕೊಂಡಿದೆ ಇದು ಏನಾಗಿದೆ ಗೊತ್ತೇನಮ್ಮ ಒಂದು ಕಾದೆ ಇದೆ ಹಳೆ ಹಳೆ ಗಾದೆ ಹಿಟ್ಟಳಿಸಿತ್ತು ನಾಯಿ ಕಾದಿತ್ತು ಅಂತಾರೆ ಇವ್ರು ಅಳ್ಸೋಬಿಟ್ಟಿದ್ದಾರೆ ಜೆ ಡಿ ಎಸ್ನವರು ಓಕೆ ಅವ್ರಿಗೆ ಇವಾಗ ಯಾವ ಕಡೆಯಿಂದನೂ ಸಪೋರ್ಟ್ ಇಲ್ಲ ಇವಾಗ ಅವ್ರಿಗೊಂದು ಒಂದು ಒಂದು ಕೊಂಬೆ ಬೇಕಾಗಿತ್ತು ಆ ಕೊಂಬೆಗೋಸ್ಕರ ಕಾಂಗ್ರೆಸ್ನಲ್ಲಿ ಸೇರಿಕೊಂಡಿರೋದು ದೇವೇಗೌಡರು ಬಿ ಜೆ ಪಿ ಸಾರಿ ಬಿ ಜೆ ಪಿಗೆ ಸೇರಿಕೊಂಡಿರೋದು ದೇವೇಗೌಡರು ಭಾಳ ಬುದ್ಧಿವಂತ ಒಂದು ಸತಿ ಹೇಳ್ತಾರೆ ನಾನು ಮುಂದಿನ ಜನ್ಮದಲ್ಲಿ ಸಾಹೇಬ್ರಾಗ್ ಹುಟ್ಟಬೇಕು ಅಂತಾರೆ ಒಂದು ಸತಿ ಹೇಳ್ತಾರೆ ಬೆಳಗ್ಗೆ ಹೇಳ್ತಾರೆ ದೇವಸ್ಥಾನಕ್ಕೆ ಹೋಗ್ತಾರೆ ಸ್ಟೇಟ್ಮೆಂಟ್ಗಳ್ದು ಅವ್ರು ಕರೆಕ್ಟಾಗಿಲ್ಲ ಅದು ಅವರು ಮಾಡ್ಕೊಂಡಿರೋ ತಪ್ಪಿಗೆ ಅವ್ರ ಕಾಲ ಮೇಲೆ ಅವರೇ ಕಲ್ಲು ಹಾಕ್ಕೊಂಡಿದ್ದಾರೆ ಇವಾಗ ನೆಕ್ಸ್ಟ್ ಆಪ್ಷನ್ ಅವ್ರಿಗೆ ಯಾರು ಇಲ್ಲವೇ ಇಲ್ಲ ಅವರು ಇವಾಗ ಎಲ್ಲರೂ ನಿಂತ್ಕೊಂಡ್ರು ಕೂಡ ಅವ್ರು ಡಿಪಾಸಿಟ್ ಕೊಟ್ಟೋಗುತ್ತೆ ಅವ್ರಿಗೊಂದು ಆಸರೆ ಬೇಕಾಗಿತ್ತು ಆದ್ದರಿಂದ ಬಿಜೆಪಿ ಜೊತೆ ಸೇರ್ಕೊಂಡಿದ್ದಾರೆ ಓಕೆ ಈಗ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಯಾರ್ಯಾರು ಎಷ್ಟೆಷ್ಟು ವಿನ್ ಆಗ್ಬೋದು ನನ್ನ ತಿಳಿದ ಪ್ರಕಾರ ಕಾಂಗ್ರೆಸ್ದವರು ಒಂದು ಮೂರೋ ನಾಲ್ಕೋ ಬರ್ಬೋದಮ್ಮ ಓಕೆ ಮಿಕ್ಕಿದ್ದೆಲ್ಲ ಬಿ ಜೆ ಪಿನೇ ಬರುತ್ತೆ ಓಕೆ ಬಟ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ಗೆ ಬಂದಿದ್ದು ಒಂದೇ ಸೀಟು ಎರಡು ಮೂರು ಬರುತ್ತೆ ಅನ್ಸುತ್ತಾ ನನ್ನ ಅಂದಾಜು ಅಕಸ್ಮಾತ್ ನನ್ನ ಅಂದಾಜು ಏನು ಅಂದರೆ ಒಂದೋ ಎರಡೋ ಬರ್ಬೋದಮ್ಮ ಅವರೆಷ್ಟೇ ವರ್ಕ್ ಮಾಡಿದ್ರು ಜನಗಳ ಮನಸ್ಸಲ್ಲಿ ಒಂದು ಮೋದಿ ಅನ್ನೋ ಒಂದು ಅಚ್ಚಳಸ್ಬಿಟ್ಟಿದೆ ಅವರು ಇವಾಗ ನಿಮ್ಮ ಮುಂದೆ ನಾನು ಹೇಳ್ಬೋದು ನಾವು ಕಾಂಗ್ರೆಸ್ಗೆ ಹಾಕ್ಬಿಡ್ತೀವಿ ಅದು ಬಂತ ಅವ್ರಿಗೆ ಫೇವರ್ ಆಗಿ ಮಾತಾಡ್ಬೋದು ಅಲ್ಲಿ ಒದ್ತಕ್ಕೆ ಹೋದಾಗ ಕಮಲದ ಚಿಹ್ನೇ ಕಾಣುತ್ತೆ ಮನುಷ್ಯನಿಗೆ ಕಮಲಾನೇ ಒತ್ತೋದು ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಾ ಅಮ್ಮ ನಾನು ಹೇಳಲಾ ನಾವು ರಾಮನ್ ನೋಡಿಲ್ಲ ರಾಮನ್ಗೆ ಆದರೆ ಫ್ಯಾಮಿಲಿ ಇದೆ ವಿತೌಟ್ ಫ್ಯಾಮಿಲಿ ರಾಮ ಅಂದರೆ ಏನಮ್ಮ ನಮ್ಮ ಮೋದಿಯವರೇ ಇವಾಗ ಅವರು ನಮ್ಮ ತಮ್ಮ ನಮ್ಮ ದೇವರು ಅಂದರೆ ರಾಮ್ರೆ ಆದ್ರಿಂದ ನಮ್ಮ ಹಿಂದೂ ಧರ್ಮ ಉಳಿಬೇಕು ಚೆನ್ನಾಗಿರ್ಬೇಕು ಅಂದರೆ ಮೋದಿಯವರೇ ಬರಬೇಕು ಓಕೆ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತೀರಾ ಅಮ್ಮ ಅವನು ಹುಡುಗ ಅಮ್ಮ ಪಾಪ ಅವನು ಒಳ್ಳೆಯವನು ಅವನು ಬಟ್ ಅವನಿಗೆ ಕೆಪ್ಯಾಸಿಟಿ ಇಲ್ಲಮ್ಮ ಪಾಪ ಅವನಿಗೆ ಪ್ರ ಅವನಿಗೆ ಪಿ ಎಗಳೇ ಸರಿ ಇಲ್ಲಮ್ಮ ಅವ್ರಿಗೆ ಭಾಷಣ ಬರ್ಕೊಡೋದೇ ತಪ್ಪು ಬರ್ಕೊಡ್ತಾರೆ ಎಲ್ಲ ತಪ್ಪುಗಳೇ ಮಾತಾಡ್ತಾರೆ ಅವರು ಓಕೆ ಓಕೆ ಥ್ಯಾಂಕ್ ಯು ಓಕೆ ಈಗ ಲೋಕಸಭಾ ಎಲೆಕ್ಷನ್ಸ್ ಬರ್ತಾ ಇದೆ ಆಲ್ರೆಡಿ ಟಿಕೆಟ್ ಅನೌನ್ಸ್ ಆಗಿದೆ ಯಾರ್ ಗೆಲ್ತಾರೆ ತೇಜಸ್ವಿ ಸೂರ್ಯ ಅವರ ಸೌಮ್ಯಾ ರೆಡ್ಡಿ ಅವರ ಮೋದಿ ಅವ್ರ್ ಮಾಡೋ ಕೆಲಸಗಳು ಇಷ್ಟ ನಿಜವಾಗ್ಲೂ ಕೆಲಸ ಚೆನ್ನಾಗ್ ಮಾಡ್ತಾರೆ ಅದಕ್ಕೆ ನಂಗೆ ಮೋದಿನೇ ಗೆಲ್ಬೇಕು ಓಕೆ ಇಲ್ಲಿ ಈಗ ಸೌಮ್ಯಾ ರೆಡ್ಡಿ ಮತ್ತೆ ತೇಜಸ್ವಿ ಸೂರ್ಯ ಅಂತ ಬಂದ್ರೆ ಯಾರ್ ಗೆಲ್ಬೇಕು ತೇಜಸ್ವಿ ಸೂರ್ಯ ಗೆಲ್ಬೇಕು ಓಕೆ ಯಾಕೆ ತೇಜಸ್ವಿ ಸೂರ್ಯ ಅವ್ರ್ ಗೆಲ್ಬೇಕು ಕೆಲಸಗಳು ಇಷ್ಟ ಬರಿ ಬಾಯಲ್ಲಿ ಹೇಳಲ್ಲ ನಿಜವಾಗ್ಲೂ ಕೆಲಸ ಮಾಡ್ತಾರೆ ಮೋದಿನೂ ಅಷ್ಟೇ ಅದಕ್ಕೆ ನಂಗೆ ಬಿಜೆಪಿನೇ ಬರ್ಬೇಕು ಬಟ್ ಇಲ್ಲಿ ಶಾಸಕರು ರಾಮ್ಲಿಂಗಾರೆಡ್ಡಿ ಅವರು ಸಚಿವರು ಕೂಡ ಆಗಿದ್ದಾರೆ ಸೊ ಕೆಲ್ಸಗಳನ್ನ ಮಾಡಿಲ್ವಾ ಹಾಗಾದ್ರೆ ಅವ್ರು ಮಾಡಿರೋ ಕೆಲಸಗಳೇ ಬೇರೆ ಜನಕ್ಕೆ ಅದು ಹಿಂದೂಗಳಿಗೆ ಎಲ್ಲರಿಗೂ ಮಾಡಿಲ್ಲ ಅವರು ಜನರಲ್ಗೆ ಎಲ್ರಿಗೂ ಮಾಡಿಲ್ಲ ಅವರು ಅದಕ್ಕೆ ನಂಗೆ ಅಷ್ಟು ಕಷ್ಟ ತಾರತಮ್ಯ ಮಾಡ್ತಿದಾರಾ ಹಾಗಾದ್ರೆ ಕೆಲಸಗಳನ್ನ ಮಾಡುವಂತಹ ಸಂದರ್ಭದಲ್ಲಿ ಹೌದು ಆಗ್ತಾ ಇದೆ ಈಗ ಬಿ ಜೆ ಪಿ ಭದ್ರಕೋಟೆ ಅಂತಾರೆ ಬೆಂಗಳೂರು ಸೌತು ಅದ್ರಲ್ಲಿ ಬಿ ಟಿ ಎಂ ಲೇಔಟ್ ಕೂಡ ಅಂದ್ರೆ ಈಗ ಎಂ ಪಿ ಎಲೆಕ್ಷನ್ಸ್ ಅಂತ ಬಂದರೆ ಈ ಬಾರಿ ಕೂಡ ಸೇಮ್ ಅದೇ ಥರ ಇರತ್ತಾ ಹಾಗಾದ್ರೆ ಏನೋ ಅದ್ರ ಬಗ್ಗೆ ಇನ್ನೂ ಐಡಿಯಾ ಇಲ್ಲ ನನಗೆ ಇರ್ಬೋದು ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಾ ನನಗೆ ಅವ್ರು ನಿಜವಾಗ್ಲೂ ಕೆಲಸ ಮಾಡ್ತಾರೆ ನಮ್ಮ ದೇಶಕ್ಕೆ ಇಂಡಿಯಾಗೆ ಒಂದು ಒಳ್ಳೆಯ ಹೆಸರಿದೆ ಅವರಿಂದ ಅದಕ್ಕೆ ನಂಗೆ ಇಷ್ಟ ಅವರೇ ಬರಬೇಕು ಒಂದು ಸ್ಥಾನ ಇದೆ ಇಂಡಿಯಾಗೆ ಓಕೆ ರಾಹುಲ್ ಗಾಂಧಿಯವ್ರ ಬಗ್ಗೆ ಏನು ಹೇಳ್ತೀರಾ ಅವ್ರಿಗೆ ಅವ್ರು ಹೇಳ್ತಾ ಇದ್ರು ಬರ್ಕೊಡೋರು ಸರಿ ಇಲ್ಲ ಅಂತ ಬರ್ಕೊಡೋರು ಯಾರೇ ಆದರೂ ಇವರಿಗೆ ಹೇಳುವಾಗ ಬುದ್ಧಿ ಇಲ್ವಾ ಒಳ್ಳೆ ಸಣ್ಣ ಸಣ್ಣ ಹುಡುಗನ ಥರ ಮಾತಾಡ್ತಾರೆ ಸರಿಯಾಗಿ ಮಾತಾಡೋಲ್ಲ ಜವಾಬ್ದಾರಿಯುತವಾಗಿ ಮಾತಾಡಲ್ಲ ಏನೇನೋ ಬಾಯಿ ಬಂದಿದ್ದೆಲ್ಲ ಮಾತಾಡ್ತಿದ್ದಾರೆ ಸರಿಯಾಗಿ ಅವರು ಅದ್ರ ಕಡೆ ಗಮನ ಕೊಟ್ಟು ಸರಿಯಾಗಿ ಪ್ರಜೆಗಳ ಕಡೆ ಗಮನ ಕೊಡಬೇಕು ಮಾತು ಸರಿಗಾಡಬೇಕು ಏನು ಮಾತಾಡ್ತೀನಿ ಅಂತ ಅವ್ರಿಗೆ ಗಮನ ಇರಬೇಕು ಓಕೆ ಥ್ಯಾಂಕ್ ಯು ಮ್ಯಾಡಂ ಸರ್ ತಮ್ಮ ಹೆಸರು ಶణ్ముఖಮ್ಮ ಓಕೆ ತೇಜಸ್ವಿ ಸೂರ್ಯ ವರ್ಸಸ್ ಸೌಮ್ಯ ರೆಡ್ಡಿ ಯಾರು ಗೆಲ್ತಾರೆ ಸರ್ ಮ್ಯಾಡಂ 99.9% ತೇಜಸ್ವಿ ಸೂರ್ಯ ಯಾಕೆ ಸರ್ ತೇಜಸ್ವಿ ಸೂರ್ಯ ಅವರು ಗೆಲ್ತಾರೆ ಒಂದು ಒಳ್ಳೆ ವಿದ್ಯಾವಂತ ಮತ್ತೆ ಲೋಕಸಭೆಯಲ್ಲಿ ನಮ್ಮ ಹಿಂದೂಗಳ ಬಗ್ಗೆ ಇರುವ ರವರ ಓಕೆ ಸರ್ ಈಗ ಇಲ್ಲಿ ಪಾರ್ಕಿಗೆಲ್ಲ ಬರ್ತಾ ಇರ್ತೀರಾ ಸಾಕಷ್ಟು ಜನ ಸೇರ್ತೀರಾ ಏನು ಲೆಕ್ಕಾಚಾರ ಇದೆ ಬಿ ಬಿಟಿಎಂ ಲೇಔಟ್ ಅಲ್ಲಿ ಜನ ಎಲ್ಲ ಏನು ಹೇಳ್ತಾರೆ ಯಾರು ಪರವಾಗಿದ್ದಾರೆ ಮೇಡಮ್ ಇಲ್ಲಿ ಬಂದು ಲೋಕಸಭೆ ಅಂದರೆ ಬಿ ಜೆ ಪಿನೇ ಓಕೆ ಈ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ಸ್ವಲ್ಪ ಹಂಗೆ ಹಿಂಗೆ ಬಿಡ್ತಾರೆ ಜನ ಕಾಂಗ್ರೆಸ್ ವಾಲಿಬಿಡ್ತಾರೆ ಬಿಡ್ತಾರೆ ಆದರೆ ಪಾರ್ಲಿಮೆಂಟ್ ಅಂತ ಬಂದರೆ ಬಿ ಜೆ ಪಿ ಅಂತಾನ ಬಿ ಜೆ ಪಿನೇ ಓ ಬಿ ಜೆ ಪಿ ಈಗ ಸೌತ್ ಅಂದ್ರೆ ಬಿಜೆಪಿ ಅಂತಾನೆ ಕಳೆದ ಮೂವತ್ತು ವರ್ಷಗಳಿಂದ ಭದ್ರಕೋಟೆ ಸೊ ಹಾಗಾದ್ರೆ ಈ ಬಾರಿ ಕೂಡ ಲೆಕ್ಕಾಚಾರ ಏನು ಚೇಂಜ್ ಆಗಲ್ವಾ ಆಗೋಲ್ಲ ಮೇಡಮ್ ಆಗಲ್ಲ ಓಕೆ ನರೇಂದ್ರ ಮೋದಿ ಅವರ ಬಗ್ಗೆ ಏನು ಹೇಳ್ತೀರಾ ಸರ್ ನಮ್ದು ಒಂದೇ ಮಾತು ಮೇಡಮ್ ಅವರು ತಿಳ್ಕೊಂಡ್ರೆ ಧರ್ಮ ಸಂಸ್ಥಾಪನಾರ್ಥಾಯ ಸಂಸ್ಥಾಪನಾಥವಾಮಿ ಯುಗೇಯುಗೆ ರಾಮನ ಅವತಾರನೇ ಅವರು ರಾಹುಲ್ ಗಾಂಧಿ ಅವರ ಬಗ್ಗೆ ಏನು ಹೇಳ್ತೀರಾ ಸರ್ ತಿಳುವಳಿಕೆ ಇಲ್ಲ ಮೇಡಮ್ ಪಾಪ ಏನೇನೋ ಮಾತಾಡ್ತಾರೆ ಎಲ್ಲ ಹಿಂದೆ ಜನ ನಗ್ತಾರೆ ಅವರು ತಿಳುವಳಿಕೆ ಇಲ್ಲ ಓಕೆ ಈಗ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿದೆ ಕರ್ನಾಟಕದಲ್ಲಿ ಯಾವ್ಯಾವ ಪಕ್ಷ ಎಷ್ಟೆಷ್ಟು ಸೀಟ್ ವಿನ್ ಆಗ್ಬೋದು ಸರ್ ಮೇಡಮ್ ಒಂದು ಎರಡು ಕಾಂಗ್ರೆಸ್ ಬರಬಹುದು ಇನ್ನೆಲ್ಲ ಬಿಜೆಪಿ ಈಗ ಸ್ಟೇಟಲ್ಲಿ ಕಾಂಗ್ರೆಸ್ ಇರೋದ್ರಿಂದ ಕಾಂಗ್ರೆಸ್ ಒಂದು ಲೆಕ್ಕಾಚಾರದಲ್ಲಿದೆ ಏನು ವಿಧಾನಸಭಾ ಚುನಾವಣೆಯಲ್ಲಿ ಅಭೂತಪೂರ್ವ ಯಶಸ್ಸು ಸಿಕ್ತು ಕಾಂಗ್ರೆಸ್ಗೆ ಸೊ ಈ ಬಾರಿ ಕೂಡ ರಿಪೀಟ್ ಆಗುತ್ತೆ ಹೆಚ್ಚಿನ ಸ್ಥಾನ ಬರುತ್ತೆ ಅಂತ ಸಿದ್ದರಾಮಯ್ಯ ಅವ್ರು ಯಾವಾಗಲೂ ಹೇಳ್ತಿರ್ತಾರೆ ಇಪ್ಪತ್ತು ಸ್ಥಾನಗಳನ್ನ ಗೆಲ್ತೀವಿ ಅಂತ ಗೆಲ್ತಾರ ಸರ್ ಕಾಂಗ್ರೆಸ್ ಅವರು ಮೇಡಮ್ ಈ ಲೋಕಸಭೆ ಇದರಲ್ಲಿ ವಿಧಾನಸೌಧ ಎಲೆಕ್ಷನ್ ಅಲ್ಲಿ ಜನಕ್ಕೆ ಮರಣ ಮಾಡಿಬಿಟ್ರು ಜನಕ್ಕೆ ಮರಣ ಮಾಡಿ ಗೆದ್ರು ಗ್ಯಾರಂಟಿಗಳಿಂದಾಗಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರೋದು ಅಂತನಾ ಬಂದು ಇನ್ನೂ ಒಂದೆರಡು ಗ್ಯಾರಂಟಿ ಎಕ್ಸ್ಟ್ರಾ ಕೊಟ್ಟರು ಅವರು ಭಯ ಬಂದ್ಬಿಡ್ತು ಮೋದಿ ಬಂದು ಆ ಒಂದು ಅಲೆಯಲ್ಲಿ ಗೆದ್ಬಿಟ್ರು ಮತ್ತೆ ಇವಾಗ ಅವ್ರಿಗೆ ಇರೋದು ಕಷ್ಟ ಇದೆ ಓಕೆ ಸರ್ ಥ್ಯಾಂಕ್ ಯೂಟ್ಯೂಬ್ ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಓಮ್ ಪೇಜ್ ಬಂದ್ರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಹೋಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಬೇಕು ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡಬಹುದು ಅಂದರೆ ವೋಟ್ ಮಾಡಬಹುದು ಇಲ್ಲಿ ಏನ್ ವೋಟಿಂಗ್ ಆಗತ್ತೆ ನಾವು ಪ್ರತಿದಿನ ನಾವು ನ್ಯೂಸ್ ಅಲ್ಲಿ ಅಪ್ಡೇಟ್ ಮಾಡ್ತಿರ್ತೀವಿ ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ತೆ ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ ಇಪ್ಪತ್ತೆಂಟು ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನ ನಾವು ಕೊಡ್ತೇವೆ ಕರ್ನಾಟಕ ಕುರುಕ್ಷೇತ್ರ ಇಪ್ಪತ್ತೆಂಟು ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ ಎಂಟು ಗಂಟೆಗೆ